ಮಂಡಿ ಹಾಗೂ ಕಾಲು ನೋವಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುವುದನ್ನು ನೋಡಿದ್ದೀರಾ? ಆದರೆ ಎಣ್ಣೆ ಹಚ್ಚುವುದರಿಂದ ನೋವು ಕಡಿಮೆ ಆಗುವ ಬದಲು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದರೆ ಆ ಸ್ಥಿತಿಯನ್ನು ಆಮವಾತವೆಂದು ಊಹಿಸಬಹುದು. ಹಾಗಾದರೆ ಈ ಒಂದು ವಿಡಿಯೋ ಮೂಲಕ ಆಮವಾತದ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಆಮವಾತ ನೋವಿನ ಸ್ಥಿತಿಯಾಗಿದ್ದು, ಇದರಲ್ಲಿ ವಾತದೋಷ ಮತ್ತು ಆಮದ ಸಂಚಲನೆ ದೇಹದ ವಿವಿಧ ಕೀಲುಗಳಲ್ಲಿ ಸೇರುತ್ತವೆ. ಆಮ ಒಂದು ಅಸಮರ್ಪಕ ಜೀರ್ಣಕಾರಿ ಉತ್ಪನ್ನವಾಗಿದ್ದು ದೇಹದಲ್ಲಿ ರೋಗದ ಬಹುರೂಪಕ್ಕೆ ಕಾರಣವಾಗಿದೆ. ರೋಗವು ಆರಂಭದಲ್ಲಿ ಅಜೀರ್ಣ ಮತ್ತು ಅರುಚಿಯ ರೋಗಲಕ್ಷಣಗಳೊಂದಿಗೆ ಕರುಳಿನ ಅಸ್ವಸ್ಥತೆಯಂತೆ ತೋರುತ್ತದೆ. ನಂತರ ವಿವಿಧ ಅಂಗಾಂಶಗಳಲ್ಲಿ ಅತಿಕ್ರಮಿಸುತ್ತದೆ. ಮುಖ್ಯವಾಗಿ ಮೂಳೆಗಳು, ಸ್ನಾಯುಗಳು ಮತ್ತು ಕೀಲುಗಳಲ್ಲಿ ರೋಗಲಕ್ಷಣ ಪ್ರಮುಖವಾಗುತ್ತದೆ. ಆಧುನಿಕ ವಿಜ್ಞಾನದಲ್ಲಿ ಈ ಸ್ಥಿತಿಯನ್ನು ರುಮಟಾಯ್ಡ್ ಆರ್ಥೈಟಿಸ್ ಎಂದು ಕರೆಯಲಾಗುತ್ತದೆ, ಹಾಗೂ ಮಕ್ಕಳು ಮತ್ತು ಹಿರಿಯರನ್ನು ಸೇರಿದಂತೆ ಎಲ್ಲ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರಬಹುದು. ಪುರುಷರಿಗಿಂತ ಮಹಿಳೆಯರಲ್ಲಿ 3 ಪಟ್ಟು ಹೆಚ್ಚಾಗಿ ಈ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ. ರೋಗದ ಲಕ್ಷಣಗಳ ಬಗ್ಗೆ ತಿಳಿಯುವುದಾದರೆ, ಅಂಗಮರ್ದೋ ಅರುಚಿಸ್ತೃಷ್ಣ ಆಲಸ್ಯಂ ಗೌರವಂ ಜ್ವರ ಅಪಾಕ ಶೂನ್ಯತಾ ಅಂಗಾನಾಂ ಆಮವಾತಸ್ಯ ಲಕ್ಷಣಂ. ಅಂದರೆ ಆರಂಭಿಕ ಹಂತದಲ್ಲಿ ಸಾಮಾನ್ಯ ಮೈಕೈ ನೋವು, ಅರುಚಿ, ಅತಿಯಾದ ಬಾಯಾರಿಕೆ, ಆಲಸ್ಯ, ದೇಹದಲ್ಲಿ ಭಾರ, ಜ್ವರ, ಅಜೀರ್ಣ, ದೇಹದ ಭಾಗಗಳ ಊತ ಇತ್ಯಾದಿ. ನಂತರದ ಹಂತದಲ್ಲಿ ರೋಗವು ದೇಹದ ವಿವಿಧ ಕೀಲುಗಳನ್ನು ತಲುಪಿದಾಗ ಕೈಕಾಲು, ಪಾದ, ಮೊಣಕಾಲು, ಕುತ್ತಿಗೆ, ತೊಡೆ, ಸೊಂಟ ಮುಂತಾದ ಕೀಲುಗಳಲ್ಲಿ ನೋವಿನಿಂದ ಕೂಡಿದ ಊತ ಬಹುಮುಖ್ಯ ಲಕ್ಷಣವಾಗಿದೆ. ಅದಲ್ಲದೆ ಅಜೀರ್ಣತೆ, ಉತ್ಸಾಹದ ಕೊರತೆ, ಅಭಿರುಚಿಯ ಭಾವನೆ, ಸುಡುವ ಸಂವೇದನೆ, ವಿಪರೀತ ಮೂತ್ರ ವಿಸರ್ಜನೆ ಮುಂತಾದ ಲಕ್ಷಣಗಳಾಗಿವೆ. ಚಿಕಿತ್ಸೆಯ ಕ್ರಮದ ಬಗ್ಗೆ ತಿಳಿಯುವುದಾದರೆ, ಚಿಕಿತ್ಸೆಯು ಮೂಲವಾಗಿ ಶಮನೌಷಧಿ ಹಾಗೂ ಪಂಚಕರ್ಮದ ಸಹಾಯದಿಂದ ಒಳ್ಳೆಯ ಫಲಿತಾಂಶವನ್ನು ಪಡೆಯಬಹುದಾಗಿದೆ. ಜೀರ್ಣಕ್ರಿಯೆ ಅಭಿವೃದ್ಧಿಪಡಿಸಲು ದಿಪನ, ಪಾಚನ, ಲಂಘನ ಮುಂತಾದ ಚಿಕಿತ್ಸೆಯ ಕ್ರಮಗಳಾಗಿವೆ. ಆಹಾರದಲ್ಲಿ ಏನೆಲ್ಲ ಸೇವಿಸಬಹುದು ಎಂದು ನೋಡುವುದಾದರೆ, ಬಾರ್ಲಿ, ನವಣೆ, ಕೆಂಪು ಅಕ್ಕಿ, ರಾಗಿ, ಉಳ್ಳಿನ ಕಾಳು, ನುಗ್ಗೆಕಾಯಿ, ಹಾಗಲಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗೋರಚೆ ಸೊಪ್ಪು ಇತ್ಯಾದಿ. ಪ್ರಮುಖವಾಗಿ ತ್ಯಜಿಸಬೇಕಾದ ಆಹಾರವೆಂದರೆ ಹಾಲು, ಮೊಸರು, ಬೆಲ್ಲ, ಮೀನು ಮುಂತಾದ ಅಪಥ್ಯ ಆಹಾರ ಪದಾರ್ಥಗಳಾಗಿವೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗೋಣ. ಶುಭ ದಿನ. ಇಂತಿ ನಿಮ್ಮ ಡಾಕ್ಟರ್ ಗುಡ್ಸ್.